ನಮಸ್ಕಾರ ವೀಕ್ಷಕರೇ, ಕೆಕೆ ಟು ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್. ವಿಜಯಪುರ ಜಿಲ್ಲೆಯ ನಾಕ್ಟಾಣ ಮತಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ದೇವಾನಂದ ಚವ್ಹಾಣ್ ಅವರು ವಿಜಯಪುರದಲ್ಲಿಂದು ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ವೃತ್ತದವರೆಗೂ ಬಾಜಾ ಭಜತ್ರಿ ಡೊಳಿನ ವಾದ್ಯ ಹಾಗೂ ಲಂಬಾಣಿ ಕುಣಿತದೊಂದಿಗೆ ಅಪಾರ ಕಾರ್ಯಕರ್ತರೊಂದಿಗೆ ಪಾದಯಾತ್ರೆ ಮೂಲಕ ನಾಮಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸುಶೀಲಾಬಾಯಿ, ಪಿಕು ಜಾಧವ್, ಕುಮಾರ್ ರಾಠೋಡ್, ಮುದುಕು ಸೀಳಿನ್, ಪ್ರಕಾಶ್ ಪವಾರ್, ಕಲು ಬಳ್ಳಾರಿ, ಪೂಜಾ ಹಿರೇಕುರ್ಬರ್, ಕಲ್ಲಪತ್ತಳ್ವಾರ್, ಚವ್ಹಾಣ್ ಅಭಿಮಾನಿಗಳು ಹಾಗೂ ಜೆಡಿಎಸ್ನ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ವರದಿ ಪ್ರಭು ಕುಮಟಗಿ, ಕೆಕೆ ಟು ನ್ಯೂಸ್, ವಿಜಯಪುರ. ಈಗ ನಿಮ್ಮ ಪ್ರಚಾರಕ ಎಚ್ ಡಿ ಕುಮಾರಸ್ವಾಮಿ ಅವರು ದೇವೇಗೌಡರು ಮತ್ತೆ ಬಿಜಾಪುರಕ್ಕೆ ಬರ್ತಾರೆ ಸರ್, ಈ ಬಿಜಾ ನಾಕ್ಟಾಣ ಮತಕ್ಷೇತ್ರ ಈ ಸರಿ ನಿಮ್ಮ ವಿಜಯಪುರ ಜಿಲ್ಲೆಯೊಳಗೆ ಜೆ ಡಿ ಎಸ್ ಎಷ್ಟು ಸೀಟ್ಗಳು ಬರ್ಬೋದು ಸರ್? ಹಾಂ ಈ ಸರಿ, ಹಾಂ ಈ ಸರಿ ನಾಕ್ಟಾಣ ಮತಕ್ಷೇತ್ರ ಸರ್, ಈಗ ಎಷ್ಟು ಓಟ್ಲಿಂದ ನೀವು ಆರಿಸಿ ಬರ್ಬೋದು ಅಂತ ನಿಮಗೆ ಒಂದು ಮೂವತ್ತರಿಂದ 40,000 ಒಂದು ಲೆಕ್ಕಾಚಾರ ಇದೆ ಸರ್. ಸರ್ ನೇರ ಪೈಪೋಟಿ ಯಾವ ಪಕ್ಷದ ಜೊತೆ ಇದೆ ಸರ್? ಒಂದು ಸಲ ನೇರ ಪೈಪೋಟಿನ ಯಾರೂ ಇಲ್ಲ ಅಂತ ಹೇಳ್ತೀನಿ ಸರ್. ಯಾರು ಹೇಳದವ್ರು ಯಾರು ಸರ್? ಕಾಂಗ್ರೆಸ್ ಏನಂತ ಹೇಳಿ ಸರ್? ಜೆ ಡಿ ಎಸ್ ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಅವರು 2018ಕ್ಕೆ ಯಾರು ಲೆಕ್ಕಕ್ಕಿದ್ದರು ಸರ್? 2023ಕ್ಕೂ ಆ ಲೆಕ್ಕ ಹಾಕೊಂಡು ಕೂತಿರ್ಬೇಕು. ಈ ಸರಿ ಮತ್ತೆ ರಾಜ್ಯದಾಗ ಜೆ ಡಿ ಎಸ್ ಸರ್ಕಾರ ಆಗ್ತದೆ ಅನ್ನೋದು 100% ಸರ್. 101% ಕುಮಾರ್ ಅಣ್ಣವರೇ ಸಿ ಎಂ, ಜೆ ಡಿ ಎಸ್ ಪಕ್ಷನೇ ಸರ್ಕಾರ. ಯಾವ ಸರ್ ಸರ್? ಅದನ್ನ ಮುಂದಿಂದ ಈಗ ಯಾಕೆ ವಿಚಾರ ಮಾಡು ಸರ್? ಮುಂದಿನ ಮುಂದ್ರಿ ಸರ್, ಆಗ್ಲಿ ಸರ್. ಥ್ಯಾಂಕ್ ಯು ಸರ್, ತಮ್ಮದೆಲ್ಲ ಸಹಕಾರ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಕೆ ಟು ನ್ಯೂಸ್.